ಇನ್ನೂ ಸಿನಿಮಾಗಳು ಅಂದರೆ ಭಾಳ ಇಷ್ಟ ನನಗೆ. ಒಂದು ವೆರೈಟಿ ಆಫ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾ ನಾನೇನು ಫಸ್ಟ್ ಪೋಸ್ಟರ್ಗಳು ಏನು ಬಿಟ್ಟಿದ್ರಲ್ಲ, ಫಸ್ಟ್ ಆಫ್ ಆಲ್ ಟೈಟ್ಲೇ ನಂಗೆ ತುಂಬ ಒಂದು ಇಷ್ಟವಾದ ಟೈಟಲ್, ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿಗುಡ್ಡ ಅನ್ನೋದು. ಐ ಥಿಂಕ್ ಒಂದು ವೆರಿ ಇನೋಸೆಂಟ್ ಲವ್ ಸ್ಟೋರಿ, ತುಂಬ ಪ್ಯೂರ್ ಲವ್ ಸ್ಟೋರಿ. ಒಂದು ಡಿಫ್ರೆಂಟ್ ಜಾಗಗಳಲ್ಲಿ ಅಥವಾ ಪಾತ್ರಗಳನ್ನ ಇಟ್ಕೊಂಡು ಮಾಡಿರೋವಂಥದ್ದು ಭಾಳ ಖುಷಿಯಾಯಿತು ನನಗೆ. ಧನುದ ಒಂದು ಸ್ಟ್ಯಾಮಿನಡ್ ಆ್ಯಕ್ಟ್ ಆಗ್ಬೋದು, ಅಥವಾ ಅದಿತಿ ಪ್ರಭುದೇವರು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಸಿನಿಮಾ ಟೇಕ್ ಆಫ್ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಎಂಟರ್ಟೈನಿಂಗ್ ಆಗಿರುತ್ತೆ. ಸ್ಪೆಷಲಿ ಲವ್ ಸ್ಟೋರಿ ಅವ್ರದ್ದೇನು ಸೀನ್ಗಳಿದೆಯಲ್ಲ ಭಾಳ ಅದ್ಭುತವಾಗಿದೆ. ಆ್ಯಂಡ್ ರಮೇಶ್ ಶೆಟ್ಟಿ ಆಗ್ಬೋದು, ಭಾವನಾ ಅವ್ರು ಆಗ್ಬೋದು, ತುಂಬ ಒಂದು ಒಳ್ಳೆ ಕಲಾವಿದರು ಇರೋಂಥ ಒಂದು ಟೀಮ್. ಐ ಥಿಂಕ್ ಕಂಪ್ಲೀಟ್ ಸಿನಿಮಾ ನಿಮಗೆ ಟೆಕ್ನಿಕಲಿ ಆಗ್ಬೋದು, ಕತೆ ವೈಸ್ ಆಗ್ಬೋದು, ಎಮೋಷನಲಿ ಆಗ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಅನುಪ್ ಸಿಂಗ್ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಓವರ್ಆಲ್ ಒಂದು ವೆರಿ ಗುಡ್ ಫೀಲ್ ಗುಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಎಮೋಷ್ನಲಾಗಿ ಸಿನಿಮಾನ ನೋಡ್ಕೊಂಡು ಹೋಗ್ತೀರ ಅಂತ ಹೇಳಿ ಇಷ್ಟ. ಥ್ಯಾಂಕ್ ಯು. ಇನ್ನೂ ಸಿನಿಮಾಗಳು ಅಂದರೆ ಭಾಳ ಇಷ್ಟ ನನಗೆ. ಒಂದು ವೆರೈಟಿ ಆಫ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಸಿನಿಮಾ ನಾನೇನು ಫಸ್ಟ್ ಪೋಸ್ಟರ್ಗಳು ಏನು ಬಿಟ್ಟಿದ್ರಲ್ಲ, ಫಸ್ಟ್ ಆಫ್ ಆಲ್ ಟೈಟ್ಲೇ ನಂಗೆ ತುಂಬ ಒಂದು ಇಷ್ಟವಾದ ಟೈಟಲ್, ಒನ್ಸ್ ಅಪಾನ್ ಅ ಟೈಮ್ ಇನ್ ಜಮಾಲಿಗುಡ್ಡ ಅನ್ನೋದು. ಐ ಥಿಂಕ್ ಒಂದು ವೆರಿ ಇನೋಸೆಂಟ್ ಲವ್ ಸ್ಟೋರಿ, ತುಂಬ ಪ್ಯೂರ್ ಲವ್ ಸ್ಟೋರಿ. ಒಂದು ಡಿಫ್ರೆಂಟ್ ಜಾಗಗಳಲ್ಲಿ ಅಥವಾ ಪಾತ್ರಗಳನ್ನ ಇಟ್ಕೊಂಡು ಮಾಡಿರೋವಂಥದ್ದು ಭಾಳ ಖುಷಿಯಾಯಿತು ನನಗೆ. ಧನುದ ಒಂದು ಸ್ಟ್ಯಾಮಿನಡ್ ಆ್ಯಕ್ಟ್ ಆಗ್ಬೋದು, ಅಥವಾ ಅದಿತಿ ಪ್ರಭುದೇವರು ಕೂಡ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರು ಬಂದ ಮೇಲೆ ಸಿನಿಮಾ ಟೇಕ್ ಆಫ್ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಎಂಟರ್ಟೈನಿಂಗ್ ಆಗಿರುತ್ತೆ. ಸ್ಪೆಷಲಿ ಲವ್ ಸ್ಟೋರಿ ಅವ್ರದ್ದೇನು ಸೀನ್ಗಳಿದೆಯಲ್ಲ ಭಾಳ ಅದ್ಭುತವಾಗಿದೆ. ಆ್ಯಂಡ್ ರಮೇಶ್ ಶೆಟ್ಟಿ ಆಗ್ಬೋದು, ಭಾವನಾ ಅವ್ರು ಆಗ್ಬೋದು, ತುಂಬ ಒಂದು ಒಳ್ಳೆ ಕಲಾವಿದರು ಇರೋಂಥ ಒಂದು ಟೀಮ್. ಐ ಥಿಂಕ್ ಕಂಪ್ಲೀಟ್ ಸಿನಿಮಾ ನಿಮಗೆ ಟೆಕ್ನಿಕಲಿ ಆಗ್ಬೋದು, ಕತೆ ವೈಸ್ ಆಗ್ಬೋದು, ಎಮೋಷನಲಿ ಆಗ್ಬೋದು, ತುಂಬ ಅದ್ಭುತವಾಗಿದೆ. ಆ್ಯಂಡ್ ನಮ್ಮ ಅನುಪ್ ಸಿಂಗ್ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಓವರ್ಆಲ್ ಒಂದು ವೆರಿ ಗುಡ್ ಫೀಲ್ ಗುಡ್ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬಂದು ಥಿಯೇಟ್ರಲ್ಲಿ ನೋಡಿ, ಖಂಡಿತವಾಗ್ಲೂ ಎಲ್ಲರೂ ಎಮೋಷ್ನಲಾಗಿ ಸಿನಿಮಾನ ನೋಡ್ಕೊಂಡು ಹೋಗ್ತೀರ ಅಂತ ಹೇಳೋಕ್ಕೆ ಇಷ್ಟ. ಥ್ಯಾಂಕ್ ಯು.